ಹಲೋ ಹಲೋ, ಸರ್, ನಮಸ್ತೆ ನಮಸ್ತೆ. ಸರ್, ನಾವು ಅವರ ಹತ್ರ ಅಭಿಮಾನಿ ಮಾಲತೇಶ್ ಬಸವಂತಪ್ಪ ಚಲುವಾದಿ ಅಂತ. ಹೌದು ಸರ್. ನೀವು ಗೊತ್ತಾಗ್ಲಿಲ್ಲ, ನಾವು ನಾಲ್ವಾರ್ಲಿಂದ ಪ್ರಭು ಅಡಪದ ಅಂತೇಳಿ, ಪ್ರಭು ಕಟ್ಟಿಮನೆ ಅಂತೇಳಿ, ನಾಲ್ವಾರ್ ಚಿತ್ತಾಪುರ ತಾಲೂಕಲ್ಲಿಂದ. ಯಾವ ಥರ ಚಿತ್ತಾಪುರ ತಾಲೂಕಲ್ಲಿಂದ ಪ್ರಭು ಕಟ್ಟಿಮನಿ ಅಂತೇಳಿ ಜಿಲ್ಲಾ ರೀ? ಚಿತ್ತಾಪುರ ತಾಲೂಕ, ಡಿಸ್ಟಿಕ್ ಗುಲ್ಬರ್ಗ. ಗುಲ್ಬರ್ಗ. ಓಕೆ. ಅವರ ನಾವು ಎಷ್ಟೋ ದಿನದ ಗೊತ್ತ್ರಿ? ನನಗ ಅವ್ರ ಹತ್ರ ಇಂದ ಒಂದು 6 ತಿಂಗಳಿಂದ ಗೊತ್ತು. 6 ತಿಂಗಳಿಂದ ಗೊತ್ತ್ರಿ. ಅವರಲ್ಲಿ ಏನೇನು ಗುಣಗಳನ್ನು ಕಂಡು ನೀವು ಅವ್ರನ್ನ ಇಷ್ಟಪಟ್ರಿ, ಅವ್ರ ಫಾಲೋವರ್ಸ್ ಆದ್ರಿ? ಅವ್ರ ಬಳಿ ಏನೇನ್ ಕಂಡು ಗುಣಗಳು ಅಂತಂದ್ರೆ, ನನಗ ಅವ್ರು ನೇರವಾಗಿ ಮಾತಾಡೋದು, ನೇರವಾಗಿ ಪರಿಹಾರ ಹೇಳೋದು, ಸ್ವಲ್ಪ ಫಸ್ಟ್ನಲ್ಲಿ ಬೈಯೋದು, ಅದ್ರಲ್ಲಿಂತ ಇಷ್ಟಪಟ್ಟೆ. ಅವ್ರ ನಂಬರ್ ಐತ್ರ? ಅವ್ರ ನಂಬರ್ ಇಲ್ಲ, ನಂಬರ್ ಸಲಕ್ಕೆ ನಾವು ನಿಮ್ಗೆ ಇವತ್ತ ನಂಬರ್ ಹಾಕಿದೆ. ಅದಕ್ಕೆ ನಿಮ್ಮ ಇದಕ್ಕೆ ನಂಬರ್ ಕೇಳಕ್ಕ ನೀವು ಫೋನ್ ಮಾಡಿದಿರಿ ಅಂತ? ಇಲ್ಲ ಇಲ್ಲ, ಫೋನ್ ಮಾಡಿಲ್ಲ. ಅದ್ರೊಳಗ ನೀವು ಬೇರೆಯವ್ರಿಗೆ ಕೊಟ್ಟಿನಿ ಅಂದ್ರಿಲ್ಲ, ತಮ್ಮಲ್ಲಿ ಇರಬಹುದು ಅಂತೇಳಿ ನಿಮ್ಮ ಇದ್ರೊಳಗ ನಂಬರ್ ಆ್ಯಡ್ ಮಾಡಿದ್ರೆ ಆಯ್ತಂತ ಆ್ಯಡ್ ಮಾಡಿದೆ ನಾನು. ನಾನೇನು ಅವ್ರಿಗೆ ಮಾತಾಡಂಗಿಲ್ಲ, ಸುಮ್ನೆ ಎಮರ್ಜೆನ್ಸಿ ಇರಲಿ ಅಂತೇಳಿ ಕೋಶಿಸ್ ಮಾಡಿದಂಗೆ ಅಷ್ಟೇ. ನಾನು ಮಾತಾಡೋದೇನು ಉದ್ದೇಶ ಇಲ್ಲ ಅವ್ರ ಹತ್ರ. ನಾನು ಇನ್ನೊಂದ್ ಸ್ವಲ್ಪ ದಿನ ಸಾಲದಲ್ಲಿ ಇದ್ದೀನಿ, ಅದ ಫಾಲೋ ಅಪ್ ಮಾಡ್ಲಕತ್ತೀನಿ. ಸಾಲ ಮುಕ್ತ ಆಗ್ಬೇಕು, ಆದ್ಮೇಲೆ ಮಾತಾಡ್ಬೇಕು ಅನ್ನೋದು ನನ್ನ ಭಾವನೆ ಅದ. ಅಲ್ಲಿ ಜನ ಅವ್ರಿಗೆ ಏನ್ ಮಾತಾಡ್ಸಂಗಿಲ್ಲ, ಮಾತಾಡ್ಲಕ್ ಹೋಗೋದಿಲ್ಲ. ಸರ್, ನಿಮ್ ಸಾಲ ನಾಳೆಗೆ ತೀರ್ಬಿಡ್ತ? ನಿಮ್ ಸಾಲ ನಾಳೆ ತೀರ್ಬಿಡ್ತ? ನೀವ್ ಅವ್ರ ಹತ್ರ ಫೋನ್ ಮಾಡ್ಬೇಕಂತ ಫೋನ್ ಮಾಡಿ ಏನ್ ಕೇಳ್ತೀರಿ? ನಾನ್ ಕೇಳೋದೇನ್ ಕೇಳೋದಿಲ್ಲ. ನೀವ್ ಇನ್ನೊಂದ್ 4 ದಿನ ಚೆನ್ನಾಗಿರ್ರಿ, 4 ಮಂದಿ ಹೆಲ್ಪ್ ಮಾಡ್ರಿ ಅಂತ ಕೇಳ್ತೀನಿ. ನನ್ನ ಪರ್ಸನಲ್ ವಿಷಯ ಏನ್ ಕೇಳೋದಿಲ್ಲ ಅವ್ರಿಗೆ. 6 ತಿಂಗಳಿಂದ ಫಾಲೋವರ್ಸ್ ಆದ್ರಿ ಅಂದ್ರ, ಕಿಚ್ಚ ಸುತ್ತೋರ್ ಅಭಿಮಾನಿಗಳು ಹಲವರ ಹತ್ರ ಹೋಗಿ ಹೊಡೆದ್ರು, ಮನೆಗೆಲ್ಲ ಗಲಾಟೆ ಮಾಡಿದ್ರು, ಏನೇನೋ ಎಲ್ಲ ನೋಡಿ ನೋಡಿ ನೋಡಿ. ನಾನ್ ನೋಡಿಗೇಸಿ ಎಲ್ಲಾ ದುಃಖದ ಸಂಗತಿಗಳು ಫಾಲೋ ಮಾಡಿನ. ಅವ್ರ ಬೆಂಬಲಕ್ಕೆ ನೀವು ಯಾವ ತರ ನಿಂತ್ರಿ? ನಾ ಖಾಲಿ ಫಾಲೋವರ್ ಮಾಡಿನ್. ನಾನು ಯಾಕೆ ಓದಕ್ ಬರಲ್ಲ, ನಮ್ಮ ಮೆಸೇಜ್ ಹಾಕಕ್ ಆಗಿಲ್ಲ, ಓದ್ಲಕ್ಕ ಬರೆಯಕ್ ಬರೋದಿಲ್ಲ. ಖಾಲಿ ಇದ್ರಲಿಂತೆ ಸ್ವಲ್ಪ ನಾನು ಆದಷ್ಟು ಮಟ್ಟಿಗೆ ಮೆಸೇಜ್ ಮಾಡಿದ್ದು, ಈಗಿಲ್ಲೊಂದು ಓಕೆ ಮಾಡಿದ್ದು ಅವ ಅಷ್ಟೇ. ಅಲ್ರಿ, ನಾನ್ ಕೇಳ್ತಿರೋದು ಅರ್ಥ ಆತ್ರ. ಫೋನ್ ಬಿಡ್ರಿ, ಒಂದ್ ಸೆಕೆಂಡ್. ಅವ್ರ ಹತ್ರಗ ಏನಾರ ಪಾಪ ಹಿಂಗೆಲ್ಲ ಬಂದ್ ಗಲಾಟೆ ಮಾಡ್ತಾದಾರ, ಹಿಂಗೆಲ್ಲ ಇದು ಮಾಡ್ತಾದಾರ, ಅವ್ರಿಗೆ ನಾವ್ ಯಾವ ತರ ಸೆಕ್ಯೂರಿಟಿ ಕೊಡ್ಬೇಕು, ಯಾವ ತರ ಸೇವ್ ಮಾಡ್ಬೇಕು? ಮಾಡಬಹುದು, ಆದ್ರೆ ಸಮೀಪಿದ್ರೆ ಮಾಡಬಹುದು. ನಮ್ಗ ಅವ್ರಿಗೆ ಬಹಳ ದೂರ ಐತಿ, 600 ಕಿಲೋ ಬೆಂಗಳೂರದಾಗ ಅವ್ರ ಅದಾರ, ನಾವ್ ಇಲ್ಲಿದೀವಿ, ಅದೆಲ್ಲ ಅವೇಡ್ ಹೇಳ್ತಾ ಇದೀವಿ ನಾವ್ ಜನರಿಗೆ. ಆದ್ರೆ ಅವ್ರ ತಲೆಯಾಗ ಬರ್ತಾ ಇಲ್ಲ, ಬರಲ್ಲ ತಲೆಯಾಗ. ಈ ಮಂದಿಗೆ ಏನದಲ್ಲ, ಜನರು ಕೆಟ್ಟ ಜನರು ಬಹಳ ಅದಾರ ಅವ್ರ ಅದ್ರಾಗ. ಇವ್ರ ಒಬ್ಬರು ಅದ ಇನ್ನೊಂದು, ಕೋಟಿಗೆ ಒಬ್ಬ ಒಳ್ಳೆ ಇದ್ರ, 1 ಕೋಟಿ ಮಂದಿ ಕೆಟ್ಟರೆ ಅದಾರ ನಂಗ, ಅವ್ರ ಅದಾರ. ಯಾರಿಗೆ ಹೇಳಕ್ ಆಗಲ್ಲ ನಮ್ಮ ಪರಿಸ್ಥಿತಿ ಹೇಳಕ್. ಅವ್ರು ಮಾಡಕತ್ತ ಬಹಳ ದೊಡ್ಡ ಕೆಲಸ ಅದು. ಈಗ 1 ಕೋಟಿ ಮಂದಿ ಕೆಟ್ಟರ್ ಯಾರು, ಅದ್ರಾಗ ಒಬ್ಬನೇ ಒಬ್ಬ ನೀಚ್ ನೆಟ್ಟಗಿದ್ದ ನಿಂತ ಅಂತಂದ್ರೆ, ಹೊಸ ಮಂದಿ ಕಲೀಲಡಿಯರ ಆದ್ರ ಹೋದ್ರ ಯಾರು ಸೈಡಿಗೆ ಕರ್ಕೊರಿಲ್ಲ ಅನ್ನೋ ಪರಿಸ್ಥಿತಿ ಒಳಗ ಆದವು. ಈಗ ನಾನು ಹಾಗೆ ಹೇಳ್ತಾನ್ರಿ, ನಮ್ ಬೇಜಾರ ಬೇಡ್ರಿ. ಅವರ ಹತ್ರಗೂ ಮೊನ್ನೆ ಕಿಚ್ಚ ಸುದೀಪ್ಗೂ ಸಣ್ಣ ಅಭಿಮಾನಿಗಳು ಹೊಡೆದ್ರು, ಬೈದ್ರು, ಗಲಾಟೆ ಏನೇನೋ ಮಾಡಿದ್ರು, ಕೆಟ್ಟದಾಗೆಲ್ಲ ಮಾಡಿದ್ರು. ನಿಮ್ಮ ಯಾವ ಅವರ ಹತ್ರ ಕಿಚ್ಚ ಅಭಿಮಾನಿಗಳು, ಸುದೀಪ್ ಅಭಿಮಾನಿಗಳು ಗಲಾಟೆ ಮಾಡಿದ್ರೆ ಏನ್ ಮಾಡ್ತೀರಿ? ಅವರ ಹತ್ರ ಬಗ್ಗೆ ನೇರವಾಗಿ ಫೋನ್ ಅಲ್ಲೇ ಸ್ಟಾರ್ಟ್ ಮಾಡಿದ್ರೆ ಏನ್ ಮಾಡ್ತೀರಿ? ನೇರವಾಗಿ ಅವ್ರ ಎದುರು ನಿಂದಿರ್ತೀವಿ, ಇಲ್ಲ ಹಂಗಲ್ಲಪ್ಪ ತಪ್ಪ ಅದ, ಇವ್ರ ಕಡೆಗೆ ನಿಂದಿರ್ತೀವಿ ನಾವು. ಅವ್ರ ಕಡೆಗೆ ಯಾಕೆ ನಿಂದಿರ್ ಕೇಳ್ಬೇಕಲ್ಲ, ಅವ್ರ ಕೇಳಿಲ್ಲ ಅಂದ್ರೂ ನಿಂದಿರ್ತೀವಿ, ಹೊಡೆದ್ರು ನಿಂದಿರ್ತೀವಿ. ಹೆಂಗ್ ನಿಂದಿರ್ತೀರಿ, ಹೆಂಗ್ ನಿಂದಿರ್ತೀರಿ? ಇಲ್ಲಿ ಅಷ್ಟು ಜನರು ತಯಾರಾದ್ರ ಅಂದ್ರೆ ಅವ್ರ ಸಂಗಡ ನಿಂದಿರ್ತೀವಿ ನಾವು. ಒಬ್ಬರು ನಿಂತು ಫೇಸ್ ಮಾಡೋಷ್ಟು ಅಲ್ಲ ಅದು, ಆದ್ರೂ ಒಬ್ರು ನಿಂದಿರ್ಬಾರ್ದು, ಸ್ವಲ್ಪ ಮಂದಿ ಇರಬೇಕು ಸಂಘಟ ಅಂತ ನನ್ನ ಆಲೋಚನೆ. ಯಾಕಂದ್ರೆ ಅವ್ರು ಮಾಡಿದಂಗ ಮತ್ತೊಬ್ರು ಒಬ್ರು ಮಾಡಕ್ ಆಗಲ್ಲ, ಯಾಕಂದ್ರೆ ಒಬ್ರದ್ಲಿಂತ ಆಗ್ಲಾರ್ದು. ಒಬ್ಬೊಬ್ರು ಕಲ್ತು ಒಂದ್ 10 ಮಂದಿ ಕಲ್ತು ಮಾಡಿದ್ರೆ ಅದ್ರ ಫೇಸ್ ಮಾಡಬಹುದು. ಹೌದೌದು. ಈಗ ನಾನು ಅವರ ಹತ್ರ ಬಗ್ಗೆ ನಿಮ್ ಮನೆಗೆ ಎಷ್ಟು ಜನಕ್ಕೆ ಗೊತ್ತು? ನನ್ ಮನೆಗೆ ನನಗ್ ಗೊತ್ತು, ನಮ್ ಕುಟುಂಬದವ್ರಿಗೆ ಗೊತ್ತು, ಎಷ್ಟರಿಗೆ ಗೊತ್ತು? ಯಾಕೆ ಹೇಳ್ತದ ಅಂದ್ರೆ, ನಾಳೆ ಕಿಚ್ಚ ಅಭಿಮಾನಿಗಳು ನೀವು ಅವ್ರು ಹೋಗಿ ನಿಂತ್ಕಂದ್ರೆ ಅಂತಂದ್ರೆ, ನಾಳೆಗೆ ಬೈತಾರ, ಏ ಬಾಮರಿ ಅವನ ಕಡೆಗೆಲ್ಲ ಹೊಡ್ತ ತಿನ್ಕೊಂಡ್ ಬಂದಿ ಅಂತ ಅಂತಾರೆ. ಅವಾಗ ನೀವ್ ಒಬ್ರ ಆಗ್ಬಾರ್ದಲ್ಲ. ನಮ್ ಮನೆಯವ್ರಿಗೂ ಗೊತ್ತು ಇವ್ರ ಅಭಿಮಾನಿ ಯಾರ ಅಂತ, ಅವ್ರಿಗೂ ಗೊತ್ತದ. ಹಂಗ್ ಗೊತ್ತದ್ರ? ಗೊತ್ತದ್ರ ಮನೆಯವ್ರಿಗೆ ಗೊತ್ತು. ಕಣ, ನಂದು ಉದ್ದೇಶ ಕಣ, ಅವರ ಹತ್ರ ಇವತ್ತೇನೋ ಒಂದ್ ಸಣ್ಣ ಪ್ರಮಾಣದಲ್ಲಿ ಸಮಸ್ಯೆ ಎದುರಾಗೈತಿ, ಮುಂದ್ ಯಾವತ್ತೂ ಸಮಸ್ಯೆ ಎದುರಬಾರ್ದು. ಅವರ ಹತ್ರ ಯಾರು ಅಂತ ಇಡೀ ಕರ್ನಾಟಕ ರಾಜ್ಯಕ್ಕೆ ಗೊತ್ತಾಗ್ಬೇಕು. ಮಾಡ್ಬೇಕು ಅನ್ನೋದೊಂದು ಗುರಿ. ಒಂದು ಹನ್ನೊಂದು ಈ ಸುದೀಪ್ ಅನ್ನೋ ಇವ್ರೆಲ್ಲರೂ ಅದಾರ, ಅವ್ರಿಗೆ ಫಾಲೋವರ್ಸ್ ನಾವು ಕಡೆಯಿಲ್ಲ ಅಂದ್ರೆ ಯಾರು ಮಾಡ್ತಾರ ಅಂತಂದ್ರೆ, ಸುದೀಪ್ ಯಾರು ಅಂತ ಇಡೀ ಕರ್ನಾಟಕ ಗೊತ್ತು, ಅವ್ರ ಹತ್ರ ಯಾರಿಗೆ ಗೊತ್ತಾ?
ಯಾರಿಗ ಗೊತ್ತಿಲ್ಲ, ಗೊತ್ತದಾರ ಸ್ವಲ್ಪ ಜನಕ್ ಮಾತ್ರ. ಅದೇ ಫಾಲೋರ್ಸ್ ಇದ್ದವರಿಗೆ, ಕೆಲವೊಬ್ರಿಗೆ ಮಾಹಿತಿ ಇದ್ದವರಿಗೆ ಆಟೇ ಗೊತ್ತ. ನಾನ್ ಹೇಳೋದಿಷ್ಟ, ನಾನು ನಿನಗೆ ಒಂದ್ ಸಲಹೆ ಕೊಡ್ತದಾನೆ. ಅವರಾತ್ರಿ ಬಗ್ಗೆ ಪೂರ್ತಿ ರಾಜ್ಯಕ್ಕ ಹೋಗ್ಬೇಕು ಅಂದ್ರೆ, ನಿನ್ನ ಫೋನ್ ಇರ್ತಲ್ಲ, ಫೋನ್ ಇರ್ತತಲ್ಲ, ಫೋನ್ ಅಲ್ಲಿ ನಿನಗೆ ಓದಕ ಬರೆಯಕ ಬಹಳ ಬರಲ್ಲ ಅಂತಿ, ಫೇಸ್ಬುಕ್ ಹೋಗು, ಅವರಾತ್ರ ಅಂತ ಟೈಪ್ ಮಾಡ್ಸ, ಅಲ್ಲಿ ಕಣ್ಣಿಂದ ಚಿತ್ರದ ಒಂದು ಬರ್ತದೆ ಅವರಾತ್ರ, ಅದನ್ನ ಪೇಜ್ ಲೈಕ್ ಮಾಡ್ಸ, ಅಲ್ಲಿ ಒಂದು ಗಂಟೆ ಮಾರ್ಕ್ ಬರ್ತೈತಿ, ಅದನ್ನ ಅದಕ್ಕೂ ಒಂದು ಟುಕ್ ಮಾಡ್ಸ. ಯಾಕಂದ್ರೆ ವಿಡಿಯೋ ಫಸ್ಟ್ ಲೋಡ್ ಅಪ್ಲೋಡ್ ಮಾಡಿದ್ರೆ ಸೀದಾ ಫಸ್ಟ್ ಡೈರೆಕ್ಟ್ ಅವ್ರಿಗೆ ಬರ್ತೈತಿ, ಪದೇ ಪದೇ ಬರಕಂತ ಅಂದ್ರೆ ಪದೇ ಪದೇ ಅವರೆಲ್ಲಾ ನೋಡಿದ್ರಂದ್ರ ಅಟ್ಟೋ ಅವರ ಹತ್ರ ಬಗ್ಗೆ ಇಡೀ ರಾಜ್ಯನ ತಿಳ್ಕೊಂತಂದ್ರೆ ಪ್ರತಿಯೊಬ್ಬರು ಬೆಂಬಲ ತಂದಿರ್ತಾರೆ. ಅಷ್ಟು ಮಾಡ್ಬಿಟ್ರೆ ಅವರ ಹತ್ರ ಆಟೋಮೆಟಿಕ್ಲಿ ಬೆಳೀತಾನೆ. ನನಗಿಷ್ಟ ಒಂದು ಅವರ ಹತ್ರ ಆತ್ಮಾತ್ಮಿಕವಾಗಿ ನಮ್ಮ ದೇಶದಲ್ಲಿರುವಂತ ಒಂದು ಆಯುರ್ವೇದಿಕ ಔಷಧಿ, ನಮ್ಮ ದೇಶದಲ್ಲಿರುವಂತ ನ್ಯಾಚುರಲ್ ಔಷಧಿ ಗುಳಿಗಳು ಎಲ್ಲವೂ ಪ್ರತಿಯೊಂದು ವಿಚಾರಗಳು ಅವನಿಗೆ ಬಹಳ ಗೊತ್ತದ. ಅವನೊಬ್ಬ ತ್ರಿಕಾಲ ಜ್ಞಾನ, ಅವನು ಉಳಿಬೇಕು, ಅವನು ಉಳಿಬೇಕು. ಆ ಜ್ಞಾನವನ್ನ, ಆ ಜ್ಞಾನ ಭಂಡಾರವನ್ನು ಒಂದು ಜನಕ್ಕೆ ಅವ್ರ ಶಿಷ್ಯರು ಉಟ್ಕೊಂಬೇಕು, ಅವ್ರ ಶಿಷ್ಯರಿಗೆ ಎಲ್ಲ ಪ್ರತಿಯೊಬ್ಬರಿಗೆ ಗೊತ್ತಾಗಬೇಕು, ಅದು ಉಳಿಸ್ಬೇಕು ಅನ್ನೋದೇ ನನ್ನೊಂದು ಉದ್ದೇಶ. ಈ ಹೆಂಗೆ ಸುದೀಪನ ಅಭಿಮಾನಿಗಳು ಅದಾರ, ಎಲ್ಲರ ಅಭಿಮಾನಿಗಳು ಅದಾರ, ಇವಂದು ಅಭಿಮಾನಿಗಳು ಇರ್ಬೇಕು. ಅವನ್ನ ಬರೇ ಎಲ್ಲೋ ಫೇಸ್ಬುಕ್ ವಾಟ್ಸ್ಆಪ್ ಮಾತ್ರ ಇಡಬಾರ್ದು, ಅಭಿಮಾನಿ ಇರಬಾರ್ದು, ಹೊರಗಿನ ಇರಬೇಕು, ಪಬ್ಲಿಕ್ಕಿಗೆ ಬರ್ಬೇಕು. ನೋಡ್ರಿ ಸುದೀಪ್ ಅವರಾಗಲಿ ಕಾರ್ಯಕ್ರಮ ಕೊಡೋದು ಲಕ್ಷಾಂತರ ಜನ ಬರ್ತೈತಿ, ದುಡ್ಡು ಕೊಡೋದು ಬೇಡ ಕರೆಸಾಕ ಬರ್ತಾರ. ಹಂಗ ಅವರ ಹತ್ರ ಗುಲ್ಬರ್ಗಕ್ ಬರ್ತಾನ ಅಂದ್ರೆ ಲಕ್ಷಾಂತರ ಜನ ಬೇಡ, ಹತ್ತು ಸಾವಿರ 15,000 ಜನ ಬರಂಗಿರಬೇಕು ಲಾಸ್ಟ್ ಗೆ. ಅವಾಗ ಅಲ್ಲಿ ಒಂದು ಕ್ರಿಯೇಟ್ ಆಗತಿ, ಅವರ ಹತ್ರ ಯಾರೋ ಹಿಂಗಂತ ಅಂಗ ಅಂಗ ಪ್ಲಸ್ 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 ಕರ್ನಾಟಕ ರಾಜ್ಯ ತುಂಬಿದ್ರು. ಇನ್ನೊಂದ್ ರೀತಿನೂ ಸುದೀಪ್ ಅವರೆಲ್ಲ ಅದಾರಲ್ಲ, ಇಂದು ಬರೇ ಆಕ್ಟಿಂಗ್ ಅಷ್ಟೇ, ಆಕ್ಟಿಂಗ್ ಅಂದ್ರೆ ದೇವ್ರ ಒಂದ್ ಚೆನ್ನಾಗಿರೋ ಒಂದು ರೂಪ ಕೊಟ್ಟದಾನ, ಅದ್ನ ಅವ್ರು ಉಳ್ಕೊಂಡು ಹೋಗ್ತದ, ಅದ್ ಉಳ್ಸ್ಕೊಂಡು ಅದ್ನ ಇಂಥದ್ದೆಲ್ಲ ಉಳ್ಸ್ಕೊಂಡು ಹೋಗ್ತ. ಯಾರೋ ಒಬ್ಬರು ಚಿತ್ರ ಕತೆ ಬರೀತಾರ, ಯಾರೋ ಒಬ್ಬರು ಡ್ಯಾನ್ಸ್ ಕಲಿಸ್ತಾರ, ಯಾರೋ ಒಬ್ರು ಹಾಡು ಹೇಳ್ತಾರ, ಇಷ್ಟಕ್ಕೂ ಅವನ್ ಬೆದ್ರಗಾಗಿ ಗೊಂಬೆಯಾಗಿ ಆಟ ಆಡ್ಸ್ತಾರ. ಅರ್ಥ ಆತ್ರ? ಹಲೋ, ಹಾ, ಆಟ ಆಡ್ಸ್ತದಾರ, ಆಟ ಆಡ್ಸಿ ಅವನಿಗೆ ಬಿಡ್ತಾರ. ಈ ಅವರ ಹತ್ರದ ಹಂಗಲ್ಲ, ಪ್ರತಿ ಒಂದನ್ನು ತಿಳ್ಕೊಂಡದಾನ, ಪ್ರತಿ ಒಂದು ತಿಳ್ಕೊಂಡ, ಪ್ರತಿ ಒಂದನ್ನು ಅರ್ಥಕಂಡ. ಇವಂದೇ ಕತೆ, ಇವಂದೇ ಸಂಭಾಷಣೆ, ಇವಂದೇ ಎಲ್ಲ, ಪ್ರತಿ ಒಂದು ಒಬ್ಬ ಮನುಷ್ಯನ ಸರಿಯಾದ ರೀತಿಯಲ್ಲಿ ನಡ್ಕೊಂಡು ಹೋಗುವಂತ ದಾರಿಯನ್ನು ತೋರಿಸ್ಕೊಡ್ತಾನೆ, ತೋರಿಸ್ಕೊಡ್ತಾನೆ. ಇಂಥವ್ರು ಬೆಳೆಸಕ ಬೇಡ್ರಿ, ನಾವೆಲ್ಲ ಬೆಳೆಸ್ಬೇಕ್ರಿ. ಬೆಳೆಸ್ಬೇಕಂತಂದ್ರ ಬಡ್ಡಿಲಿಂತ ಬೆಳೆಸ್ಬೇಕ್ರಿ, ಬಡ್ಡಿಲಿಂತ ಕೊನಿಲಿಂತ ಅಲ್ರಿ. ಬಡ್ಡೆಲಿಂತ ಹೇಳಿದ್ರಿ, ಗುಲ್ಬರ್ಗಕ್ ಹೋದಿವಿ, ಗುಲ್ಬರ್ಗ ಅಂತ ಬೆಂಗಳೂರಿಗೆ ಹೋಗಕ್ ಆಗಲ್ಲ ಅಣ್ಣ ಅಂತಂದ್ರೆ, ಗುಲ್ಬರ್ಗದಲ್ಲಿ ಟಚ್ ಕೊಟ್ರ ಬೆಂಗಳೂರಿಗೆ ಹೋಗಿ ಮುಟ್ಬೇಕು. ಗುಲ್ಬರ್ಗದ ಎಮ್ ಎಲ್ ಎನೆ ಬೆಂಗಳೂರಿಗೆ ಹೋಗಿ ವಿಧಾನಸೌಧದಲ್ಲಿ ಆಡಳಿತ ಮಾಡೋದ ಹೌದಲ್ರಿ? ಮಾಡ್ಬೇಕು, ಆತರ ಮಾಡೋಣ ನಾವೆಲ್ಲ ಸೇರಿದ್ರೆ ಮಾಡೋಣ. ಅವ್ನ್ ಬೆಳೆಸಾನ, ಅವ್ನ್ ಬೆಳೆಸೋದ್ರ ಜೊತೆಗೆ ನಮ್ಮನ್ನು ಅವ್ನ್ ಬೆಳೆಸಿದ್ರು ನಮ್ಮನ್ನು ಬೆಳೆಸ್ತಾನ. ಯಾಕಂದ್ರೆ ಒಂದ್ ವಿಚಾರ ನನಗ್ ಗೊತ್ತಿದ್ದಂಗ, ಅವರ ಹತ್ರ ಅದಕ್ಕೆ ಏನ್ ಹೇಳಿದ್ರು ಕಮ್ಮಿನೇ, ಕಮ್ಮಿ ಕಮ್ಮಿ. ನೋಡ್ರಿ ನೀವು ಫೋನ್ ಹಚ್ಚಲ್ಲ, ನನ್ ಸಾಲ ಐತಿ ಅಂತ ಹೇಳಿದ್ರಿ, ಎಷ್ಟು ಬಂದ್ಮೇಲೆ ಆಗಿದ್ರಿ, ಸಾಲ ತೀರ್ಸಕ್ ಪ್ರಯತ್ನ ಪಡ್ತದ್ರಿ ನಿಮ್ದು ಇರಾಗ ಹೌದಲ್ರಿ? ಅವ್ರದ್ದು ನೋಡಿಗೆ ಎರಡು ಬದಲಾವಣೆ ಬಂದದ್ರಿ, ನಮ್ದು ಒಂದು ಸಾಲ ತೀರ್ಸದ್ರಿ, ಆಮೇಲೆ ನಮ್ ಕುಟುಂಬದ ಸಂಘಟ ನನ್ ನೋವು ಎಷ್ಟ್ ಇದ್ರು ಮುಚ್ಕೊಂಡು ನಮ್ ಕುಟುಂಬದ ಸಂಘಟ ನಗ ನಗತಾ ಇರೋದ್ರಿ. ನೋಡ್ರಿ ಎಷ್ಟ್ ಬದಲಾವಣೆ ಆಗಿದ್ರಿ, ನನ್ ಮಕ್ಕಳು, ನನ್ನ ಹೆಂಡ್ರು, ಎಷ್ಟ್ ನನ್ ಕಷ್ಟ ಎಷ್ಟಾನೇ ಇರಲ್ಲ, ಅದ್ ಮುಚ್ಕೊಂಡ್ ಗೀತ ಅವ್ರಿಗೆ ನಗ್ತಾ ಅವ್ರ ಏನ್ ಕೇಳ್ತಾರ ಅದ್ ಕೊಡಿಸಿ ಅವ್ರ ಜೀವನಕ್ಕೆ ಒಂದು ಖುಷಿ ಅನ್ನೋದು ತಂದು ಕೊಟ್ರೆ, ಈ ಒಂದ್ 3 ತಿಂಗಳಿಂದ ಅವ್ರೇನಂತಾರೆ, ಯಾಕೋ ಇವತ್ತರ ಬದಲಾವಣೆನೇ ಕಾಣಕತ್ತೀನಿ ಅಂತ ಅನಾ ಮಾತಿಗೆ ಬಂದಾರ ನಮ್ಮ ಕಾಣದ ದೇವರು. ಕಾಣದ ದೇವರು, ಕಾಣದ ದೇವರು ಒಂದು ಸಲಹೆಯ ಏನು ಇಂದು ಇದ್ರಾಗ ಹೇಳ್ತಾರಲ್ರಿ ದೈವವಾಣಿ. ನಾನೇ ಒಂದು ವಿಡಿಯೋ ಮಾಡ್ಯಾರ್ರಿ, ನಂದ 4 ಇನ್ನೊಬ್ರು ಫಾಲೋರ್ಸ್ ಅರ ನಾಗರಾಜ್ ಹಿಂಗ ಇವ್ರ ಅಂತೇಳಿ ಪರಿಶೆಟ್ಟಿ ಅಂತೇಳಿ, ಅವ್ರ ನಂದು ಒಂದು ವಿಡಿಯೋ ಮಾಡ್ಯಾರ, ವಿಡಿಯೋ ಮಾಡಿ MP3 ಬಿಟ್ಟರ ಸರ್ ಗುಂಬಿಟ್ಟೆ ಆಗ್ಯಾ ಇದ ಕನೆಕ್ಟ್ ಆಗ್ಯದ ನೋಡ್ಯಾರ ಅಂತ ಅವ್ರ ಸರ್. ಅವರೇ ಬಂದ್ ಹೇಳಿದ್ರು ಸರ್ ನೋಡಿದ್ರ ನಿನ್ MP3 ಮಾಡಿದ್ದ ಅಂತ ಹೇಳಿದ್ರು, ನೋಡ್ಲಿ ಸಾಕು ಅಷ್ಟೇ ಆಶೀರ್ವಾದ ಇದ್ರ ಸಾಕು, ಅವ್ರಿಗೇನ್ ಮಾತಾಡೋದ್ ಬೇಡ. ಅವ್ರಲ್ಲಿ ಒಂದ್ ಬುಕ್ಸ್ ಕೇಳಿದ್ದೆ ನಾನು, ಅದು ಮೂರ್ಖನ್ ಮಾತು ಬುಕ್ಸ್ ಕೊಡ್ರಿ, ನನ್ ಮಕ್ಕಳು ಓದ್ಲಕ್ ಬೇಕದು ಪ್ರೇರಣೆ ಅಂತೇಳಿ. ಅವ್ರ ಗುಲ್ಬರ್ಗ್ ಓದಕ್ ತಂದು ಕೊಡ್ತೀನಿ, ಬುಕ್ ನಾಗ ಸಿಗ್ತದ ತರ್ತೀನಿ ಅಂತ ಹೇಳಿದ್ರು, ತಂದಿಲ್ಲ. ಅದ್ರಗೋಸ್ಕರ ಅವ್ರಿಗೆ ಭೇಟಿಯಾಗಿದ್ದೆ, ನನ್ನ MP3 ಮಾಡಿಗೆ ಒಂದು ಫೇಸ್ಬುಕ್ ನಾಗ ಹಾಕಿನಿ, ನಂದು ಆಲ್ರೆಡಿ ನನ್ನ ಫೇಸ್ಬುಕ್ ನಾಗ ಅದ ಅವ್ರ ಬಗ್ಗೆ ಮಾತಾಡಿದ್ದೆ, ನಾನೇ ಸ್ವಂತ ಮಾತಾಡಿದ್ದ ಅದು. ಸರಿ, ಇದನ್ನ ಮಾತಾಡಿದ್ದು ಹಾಕ್ಲ ನೋಡಣ ಏನಂತಾರ. ಇಲ್ಲ ಮೊನ್ನೆ ನಾನು ಮಾತಾಡಿದ್ದೆ ಹಾಕಿದ್ದೆ ಅಂದ್ರ ನಾನು ದನ ಮೀಸಕ್ ಬಂದೆ, ಈಗ ದನ ಮೀಸಕ್ ಬಂದಿರೋದು
ನಾನು ದನಗಳ ಮೇಸದ ಅಂದ್ರೆ ಗದ್ದಿ ಕೆಲಸ ಎಲ್ಲ ಅದಾವು ಆಮೇಲೆ ಈಗ ಏನ್ ಮಳಿಗೆಲ್ಲ ಒಂದ್ ಸ್ವಲ್ಪ ಮಳಿಗೆ ಸ್ಟಾರ್ಟ್ ಆಗೈತೆ ಗದ್ದಿ ಕೆಲಸಗಳೆಲ್ಲ ಬಟ್ ನಮ್ ಸ್ವಲ್ಪ ಹೆಚ್ಚಾಗಿ ಇರ್ಲಿ ಅದ್ರ ಜೊತೆಗೆ ಏನಪ್ಪಾ ಫ್ರೀ ಟೈಮ್ ಅಲ್ಲಿ ಈ ತರ ಮಾಡ್ತಾ ಇರ್ತಾನೆ ಕೆಲಸಗಳನ್ನ ಕ್ರಿಯೇಟ್ ಮಾಡ್ತಾ ಇರ್ತಾನೆ. ನನಗೆ ನೋಡಿದಾಗ ಒಂದ್ 6 ತಿಂಗಳ ಫಾಲೋವರ್ಸ್ ಆಗಿ ಅಷ್ಟೇ ಸೀಮಿತ ಮಾಡಿರೋದ್ರಿಂದ ನಾನು ಅದಕ್ಕೆ ಎಲ್ಲರಿಗೂ ಹೇಳ್ತಿದ್ದೇನೆ ಏನಂತ ಹೇಳ್ತಾನೆ ಫೇಸ್ಬುಕ್ ತಗೊಳ್ರಿ ಅವರ ಹತ್ರ ಅಂತ ಇಡೀ ಊರಿಗೆ ಗೊತ್ತಾಗ್ಬೇಕು ಅವನಲ್ಲಿ ಏನ ಏಕಾಗ್ರತೆ ಬರುತ್ತೆ ಅವ್ನ ವಿಡಿಯೋಗಳು ನೋಡ್ತಾ ಇದ್ರ ಏಕಾಗ್ರತೆ ಬರ್ತದೆ. ನಂದು ದೊಡ್ಡ ಇಷ್ಟು ಕಷ್ಟ ಇತ್ತು ನನಗೆ 3 ತಿಂಗಳದಾಗ ನಾನು ಹೇಳ್ಕೊಳಕ್ ಆಗಲಾರ್ದಷ್ಟು ದುಃಖ ಇತ್ತು ನನಗ. ಒಂದ್ ಆಸ್ತಿ ಕಳ್ಕೊಂಡ್ಗೆ ದಿನನಿತ್ಯಲ್ಲೂ 3 ಹೊತ್ತು ಊಟ ಬಿಟ್ಟು ನಾನು ರಾತ್ರಿ ಒಂದೇ ಹೊತ್ತು ಊಟ ಮಾಡ್ತಿದ್ದೆ. 3 ತಿಂಗಳಿಂದ ನಾ 3 ಹೊತ್ತು ಊಟ ಬಿಟ್ಟಿಗೆ ಖಾಲಿ ರಾತ್ರಿ ಒಂದೇ ಟೈಮ್ ಊಟ ಮಾಡ್ತಿದ್ದೆ. ಎಂಡ್ರ ಮಕ್ಕಳನ್ನ ನನ್ ಬಗ್ಗೆ ಚಿಂತೆ ಮಾಡ್ತಿದ್ರು, ಬಾಳ ಚಿಂತೆ ಮಾಡಾಕತ್ತಿದ್ದಿ ಏನೋ ಮನಸ್ಸಿನಾಗ ತಗೊಂಡಿದೆ ಅಂತೇಳಿ. ಇವ್ರ ಏನ್ ನೋಡಾಕತ್ತೆ ಈಗ ಇತ್ತೀಚೆಗೆ 3 ತಿಂಗಳಿಂದ ನಾನು ಅದು ಅದು ಸಂತೆಗೆ ತೊಲಗಿಬಿಟ್ಟದ ಆಸ್ತಿ. ಹೋಲಿ ಬಿಡಪ್ಪ ಆಸ್ತಿ ಏನ್ ಮಾಡೋಣ ಕಳ್ಕೊಂಡಿನಿ ಹುಡುಕಾಡೋದೆ ಬೇಡ, ಯಾರು ತಗೊಂಡ್ರೆ ಅವರೇ ದೊಡ್ಡರಾಗ್ಲಕ್ ಹೋಲ್ ಬಿಡು ಅಂತೇಳಿ ಬಿಟ್ಟು ಈಗ ದೊಡ್ಡ ಮನಸ್ಸು ಮಾಡಿ 3 ಹೊತ್ತು ಊಟ ಮಾಡಿ ಮಕ್ಕಳು ತಂದು ಎಂಡ್ರ ಮಕ್ಕಳ ಸಂಗಡ ಖುಷಿಯಾಗಿದ್ದೀನಿ ನಾನು. ಅದು ಮರ್ತು ಬಿಟ್ಟಿನಿ ಸಂತೆಗೆ ಅದು ನೋಡೋದ್ರಲ್ಲಿ. ನಾನು ಯಾವಾಗ ಕೆಲಸ ಇಲ್ಲಿಂದ ಖಾಲಿ ಇರ್ತೀನಿ ಅವ್ರದ್ದು ಖಾಲಿ ಯುಡೇಸ್ ನೋಡ್ಕೊತಾ ಇರ್ತೀನಿ ಅಷ್ಟೇ. ಸರಿ, ನಾವು ಒಂದು ಅವರ ಹತ್ರ ಅಂತ ಗ್ರೂಪ್ ಮಾಡಿದೇವೆ, ಆ ಗ್ರೂಪಿಂಗ್ ಹಾಕ್ತೇನೆ. ನಾನು ಯಾಕೆ ಫೋನ್ ಮಾಡಿದೇನಪ್ಪ ಅಂದ್ರೆ ನಿನಗೆ ಫಸ್ಟ್ ಅವರ ಹತ್ರ ಬಗ್ಗೆ ಗೊತ್ತಿರ್ಬೇಕು. ನಾ ಇವತ್ತು ನಿಂಜಲ್ಲಿ ವಿಡಿಯೋ ಅದೇ ನೋಡಿದೆ, ನಾನು ನಿಮ್ದೆ ನೋಡಿದೆ ಅದು ವಿಡಿಯೋ. ನೀವು ಮತ್ತೊಬ್ರ ಸಂಗತ್ ಮಾತಾಡಕತ್ತಿದ್ದು ಕನೆಕ್ಟ್ ಇದ್ದದ್ದು ವಿಡಿಯೋನೇ ನೋಡಿದೆ. ಅದು ನೋಡಿದ್ರಪ್ಲೆ ನಂಬರ್ ಇವ್ರಲ್ಲಿ ಇರ್ಬಹುದು ಅಂತ ಅದು ಕನ್ಫರ್ಮ್ ಸಿಕ್ತದ್ರಾಗ ಕೇಳೋದು ಬೇಡ ಪಾಪ ಅವ್ರಿಗೆ, ಅವ್ರು ಯಾರು ಏನ್ ಬೀಜದಾಗ ಇರ್ತಾರೋ ಏನೋ ಅಂತೇಳಿ ಸುಮ್ನೆ ನಾನು ಫೇಸ್ಬುಕ್ ನೊಳಗೆ ಒಂದು ನಂಬರ್ ಹಾಕೋಣ. ಅವ್ರು ಕಾಲ್ ಮಾಡಿದ್ರು ಮೊನ್ನೆ ಒಬ್ರು ರಾಯಚೂರು ಡಿಸ್ಟಿಕ್ ಅವ್ರೊಬ್ರು ಕಾಲ್ ಮಾಡಿದ್ರು ನಿಮ್ಮಲ್ಲಿ ನಂಬರ್ ಐತೇನ್ರಿ ಅಂತೇಳಿ. ಇಲ್ಲ ಸರ್, ನಾನು ನಂಬರ್ಗೋಸ್ಕರನೇ ಫೇಸ್ಬುಕ್ ಈಗ ನಾನು ನಂಬರ್ ಕ್ರಿಯೇಟ್ ಮಾಡ್ತಾ ಇದ್ದೀನಿ, ನಂಬರ್ ಇಲ್ಲ ನನ್ನ ಹತ್ರ ಅಂತ ಹೇಳಿದೆ ಅವ್ರಿಗೆ. ನಾನು 6 ತಿಂಗಳಿಂದ ಅವರ 6 ತಿಂಗಳ ಅಂದ್ರೆ ಎಷ್ಟಾಯ್ತು, 5ನೇ ತಿಂಗಳ. December 5th ಅವ್ರದ್ದು ಒಂದು ಅವ್ರ ನಂಬರ್ ಇರೋದು ಒಂದು ಆಡಿಯೋನ ಬಿಟ್ಟಿದಾರ, ಒಂದು ವಿಡಿಯೋ ಕ್ಲಿಪ್ ಮಾಡಿಬಿಟ್ಟಿದಾರ ಬಿಟ್ಟಾರ. ಆದ್ರೆ ನನ್ಗೆ ಸಿಕ್ಕಿಲ್ರಿ ಅದ. ಇಲ್ಲ ನೀವು ಹಂಗ ಕರೆಕ್ಟ್ ಆಗಿ ವಿಡಿಯೋಗಳು ನೋಡ್ತಾ ಇಲ್ಲ ಅಂತ ಅನ್ಸದ ಒಂದ್ಸರಿ. ಯಾವಾಗ ಕೆಲಸ ಬಿಡು ಇದ್ದಾಗ ಒಂದ್ ಸ್ವಲ್ಪ ನೋಡ್ತೇನ್ರಿ ಕೆಲಸ. ನನ್ ಕಟಿಂಗ್ ಶಾಪ್ ಪುರ್ಸೊತ್ತಿಗೆ ಇರಂಗಿಲ್ಲ ನನ್ಗೆ ಯಾವಾಗ್ಲಿ. ನಾನು ಬೆಳಿಗ್ಗೆ ನಮ್ ನಮ್ ಭಾಗದಲ್ಲಿ ಸರಿನಾ ಬೆಳ್ಳೆದಾಗ್ಲಿ. ನಾನ್ ಯಾಕಪ್ಪ ಗ್ರೂಪ್ ಯಾಕಕ್ಕಿಂತ ಮುಂಚೆಗೆ ನಿನ್ನ ಗ್ರೂಪ್ ಅಂದ್ರೆ ಏನೋ ಅವರ ಹತ್ರ ಅಂದ್ರೇನು ಅವರ ಹತ್ರ ಯಾವ ತರ ಬೆಳೆಸ್ಬೇಕು ಅನ್ನೋದ್ರ ಬಗ್ಗೆ ಗೊತ್ತಿರ್ಬೇಕು. ಅಲ್ಲ ಗ್ರೂಪ್ ಅಲ್ಲಿ ಒಬ್ನೇ ಇರ್ಲಿ, ಅದ್ರ ಬಗ್ಗೆ ಪೂರ್ತಿ ತಿಳ್ಕೊಂಡಿರ್ಬೇಕು. ಮಾತ್ರ ಗ್ರೂಪಿಗೆ ವ್ಯಾಲ್ಯೂ, ಅವನಿಗೆ ವ್ಯಾಲ್ಯೂ, ಎಲ್ಲರಿಗೂ ವ್ಯಾಲ್ಯೂ ಇರ್ತದೆ. ಅಷ್ಟೇ ಅಣ್ಣ, ನೋಡೋಣ ಅವ್ರ ಹತ್ರ ಗುರುಗಳಿಗೆ ಇದೊಂದು ಉಡಿ ಹಾಕ್ತಾನೆ, ಅಡಿ ಹಾಕಿ ಅಣ್ಣ ಮಾತಾಡಿದ್ರ ಮಾತಾಡಿ ಅವ್ರಿಂದ ರಿಪ್ಲೈ ಮಾಡಿದ್ರೆ ಮಾಡ್ಲಿ. ಆಯ್ತು ಸರ್, ಆಯ್ತು, ಓಕೆ ಅಣ್ಣ, ಓಕೆ. ಯಾರು ಬೀಳುವುದೇ ಇಲ್ಲ, ಬೀಳುವಷ್ಟು ಏರುವುದು ಒಳ್ಳೆಯದು ಅಲ್ಲ. ಏರದವರ್ಯಾರು ಬೀಳುವುದೇ ಇಲ್ಲ, ಬೀಳುವಷ್ಟು ಏರುವುದು ಒಳ್ಳೆಯದು ಅಲ್ಲ. ಮೂಲದಲ್ಲಿರುವ ಆಧಾರವೇ ಮೂಲಾಧಾರ, ಮೂಲದಲ್ಲಿರುವ ಆಧಾರವೇ ಮೂಲಾಧಾರ. ಬೀಳದಂತೆ ಹತ್ತಲು ಬೇಕು ಬಾಲಾಧಾರ, ಬೀಳದಂತೆ ಹತ್ತಲು ಬೇಕು ಬಾಲಾಧಾರ. ನೀರಿನಿಲ್ಲದಲ್ಲಿ ಆಕರ್ಷಣೆ ಇಲ್ಲ, ನೀರಿನಂತೆ ನಡೆದಾಗ ಶ್ರಮವಿರುವುದಿಲ್ಲ. ನೀರಿನಿಲ್ಲದಲ್ಲಿ ಆಕರ್ಷಣೆ ಇಲ್ಲ, ನೀರಿನಂತೆ ನಡೆದಾಗ ಶ್ರಮವಿರುವುದಿಲ್ಲ. ಶಿಖರಾಗ್ರದಲ್ಲಿ ಶಿಷ್ಯ ಜನಿಸುತ್ತಾನೆ, ಶಿಖರಾಗ್ರದಲ್ಲಿ ಶಿಷ್ಯ ಜನಿಸುತ್ತಾನೆ. ಸಾಗರದ ಗರ್ಭದಲ್ಲಿ, ಸಾಗರದ ಗರ್ಭದಲ್ಲಿ ಗುರುವಡಗಿದ್ದಾನೆ, ಸದ್ಗುರುವಡಗಿದ್ದಾನೆ. ತಳ ತಿಳಿವಷ್ಟು ತಿಳಿಯಾಗು ಸಾಕು, ಹತ್ತುವುದು ನಿಂತಾಗ ಇಳಿಯಲೇಬೇಕು.
ಇಳೆಯ ತಳ ತಿಳಿವಷ್ಟು ತಿಳಿಯಾಗು ಸಾಕು ಬಿದ್ದ ಪ್ರಹ್ಲಾದನ ಹಿಡಿದದ್ದು ಕೆಳಗಿದ್ದ ಮೇಲಿನವ ಎತ್ತ ಬಲಿಯನ್ನು ತುಳಿದದ್ದು ಮೇಲಿದ್ದ ಕೆಳಗಿನವ ಈ ಗುಟ್ಟು ತಿಳಿದಾಗ ನಿಲ್ಲುವುದು ಘರ್ಷಣೆ ಈ ಗುಟ್ಟು ತಿಳಿದಾಗ ನಿಲ್ಲುವುದು ಘರ್ಷಣೆ ಭೂಗರ್ಭ ಬಿಂದುವೆ ಭೂಗರ್ಭ ಬಿಂದು